ಎಲ್ರಿಗೂ ನಮಸ್ಕಾರ. ಏನು ಹೇಳೋಕೆ ಗೊತ್ತಿಲ್ಲ, ತುಂಬ ತುಂಬ ಒಳ್ಳೆ ಸಿನಿಮಾ. ನನಗೆ ಮೊದಲನೇ ಸಾರಿ ಕತೆ ಕೇಳಿದಾಗಿಂದನೂ ನೆನಪಿದೆ ಸಂತೋಷ್ ಅನಂದ್ರಮ್ ಅವರ ಅಪ್ರೋಚು ಆ್ಯಂಡ್ ಇವತ್ತಿಗೆ ಹೇಳಬೇಕಾಗಿರುವಂಥ ಇಶ್ಯೂ ಅಡ್ರೆಸ್ ಮಾಡುವಂಥ ಅಡ್ರೆಸ್ ಮಾಡಬೇಕಾಗಿರೋ ಇಶ್ಯೂಸು ಆ್ಯಂಡ್ ತುಂಬ ಒಂದು ಒಳ್ಳೆ ಪಾತ್ರ. ಒನ್ಸ್ ಅಗೇನ್ ಒಂದು ಒಳ್ಳೆ ಸಿನಿಮಾದ ಭಾಗ ಆಗಿರೋದಕ್ಕೆ ತುಂಬ ಖುಷಿ ಇದೆ. ಸಿನಿಮಾ ಬಗ್ಗೆ ಐ ಥಿಂಕ್ ಸಿನಿಮಾ ಬಂದಮೇಲೆ ತುಂಬ ಹೆಚ್ಚು ಮಾತಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ವಿಷಯಗಳಿದೆ ಮಾತಾಡೋಕ್ಕೆ. ಕೆಲವೊಂದು ಸಿನಿಮಾಗಳ ಭಾಗ ತುಂಬ ಇಂಪಾರ್ಟೆಂಟು ಆ್ಯಂಡ್ ಐ ಥ್ಯಾಂಕ್ ದ ಹೋಲ್ ಟೀಮ್, ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಸಂತೋಷ್ ಆನಂದ್ರಮ್ ಅವರು ಮತ್ತು ಅಪ್ಪು ಸರ್. ತುಂಬ ಖುಷಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ತುಂಬ ಎಂಜಾಯ್ ಮಾಡಿದ್ರು ಈ ಶೂಟ್ನೆಲ್ಲ. ಅವು ಸಿನಿಮಾ ಖಂಡಿತ ತುಂಬ ದೊಡ್ಡದಾಗಿ ಸೌಂಡ್ ಮಾಡುತ್ತೆ. ಅಭಿಮಾನಿಗಳಿಗೆ ಹಬ್ಬ ಆ್ಯಂಡ್ ಎಟ್ ದ ಸೇಮ್ ಟೈಮ್ ತುಂಬ ವ್ಯಾಲ್ಯೂಸ್ನ ಹೇಳ್ತಿರೋವಂಥ ಸಿನಿಮಾ. ತುಂಬ ವಿಷಯಗಳನ್ನ ತೊಗೊಂಡೋಗ್ಬೋದು ಆಚೆಗೆ. ಆ್ಯಂಟನಿ ಜೋಸೆಫ್ ಅಂತ ನಾಮಕರಣ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಒಂದು ಒಳ್ಳೆ ಪಾತ್ರ ನಿಮಗೆ ಅಂದರೆ ಖುಷಿ ಏನಂದರೆ, ಒಬ್ಬ ಆ್ಯಕ್ಟ್ರಾಗಿ ಬೇರೆ ಬೇರೆ ವರ್ಗನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ ಒಂದೊಂದು ಸಿನಿಮಾದಲ್ಲೂ. ಇದರಲ್ಲೂ ಅದೇ ಥರ ಒಂದು ಕಾರ್ಪೊರೇಟ್ ವರ್ಗನ ರೆಪ್ರೆಸೆಂಟ್ ಮಾಡುವಂಥ, ಒಂದು ಪ್ರೈವೇಟ್ ಸೆಕ್ಟರ್ ಇದನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರ. ಆ್ಯಂಡ್ ಎಲ್ಲ ಕಾನ್ವರ್ಸೇಷನ್ಗಳು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಹಾಂ, ನೆಗೆಟಿವ್ ಶೇಡ್ ಇರುತ್ತೆ ಸರ್. ಆದರೆ ಅದು ಹೆಂಗೆ ಹೇಳಬೇಕು ಗೊತ್ತಿಲ್ಲ. ಸಿನಿಮಾದಲ್ಲಿ ರೆಗ್ಯುಲರ್ ವಿಲನ್ ಅನ್ನೋದಕ್ಕಿಂತ ಒಂದು ಎರಡು ಸಿದ್ಧಾಂತಗಳ ನಡುವಿನ ಹೊಡೆದಾಟ ಅಂತ ಹೇಳ್ಬೋದು. ಸಿನಿಮಾ ನೋಡಿದ್ಮೇಲೆ ತುಂಬ ಡಿಸ್ಕಷನ್ ಮಾಡ್ಬೋದು.